ಲೋಕಸಭೆಯಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ ಎನ್ ಡಿ ಎಗೆ ಬಹುಮತ ಇದೆ ಹಾಗಾಗಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ ಆದರೆ ರಾಜ್ಯಸಭೆಯಲ್ಲಿ ಬಿಜೆಪಿಗಿರಲಿ ಎನ್ ಡಿ ಎಗೆ ಬಹುಮತ ಇಲ್ಲ ಇದೀಗ ಹಳೇ ದೋಸ್ತುಗಳನ್ನ ಮತ್ತೆ ಕುಸ್ಸಿ ಆಡೋದು ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕಬೇಕಾಗಿದೆ ನರೇಂದ್ರ ಮೋದಿಯವರು ಕಾರಣ ಇಷ್ಟೇ ಯಾವುದೇ ಒಂದು ಬಿಲ್ ಪಾಸ್ ಆಗಬೇಕು ಅಂತಂದರೆ ಲೋಕಸಭೆಯಿಂದ ಅದು ಪಾಸಾಗೋರೆ ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಾಗತ್ತೆ ರಾಜ್ಯಸಭೆಯಲ್ಲಿ ಅದು ಪಾಸ್ ಆಗದ ಹೊರತು ಇಡೀ ಸರ್ಕಾರವೇ ಫೇಲ್ ಆದಂಗೆ ಯಾವುದು ಕೂಡ ಪ್ರೋಸೆಸ್ಗಳು ಆಗಲ್ಲ ಅಡ್ಡ ಆಗ್ತಂಗೆ ಬ್ರೇಕ್ ಆಗ್ತಂಗೆ ಆಗ ರಾಜ್ಯಸಭೆ ಲೆಕ್ಕಾಚಾರ ಏನು ಅಂತ ಒಂದಷ್ಟು ನಿಮಗೆ ಬ್ರೀಫ್ ಮಾಡ್ತೀವಿ ನೋಡ್ಬಿಡೋಣ ಅದನ್ನು ರಾಜ್ಯಸಭೆಯಲ್ಲಿ ಎನ್ ಡಿ ಎ ಸಂಖ್ಯಾಬಲ ಕುಸಿದೆ ನಾಲ್ವರು ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ನಿವೃತ್ತರಾಗಿದ್ದಾರೆ ಆಡಳಿತ ಬಿಜೆಪಿ ಸದಸ್ಯರ ಸಂಖ್ಯೆ ಎಂಬತ್ತಾರಕ್ಕೆ ಇಳಿಕೆ ಆಗಿದೆ ಈಗ ಒಟ್ಟು ಇನ್ನೂರ ನಲವತ್ತೈದು ಜನ ಸದಸ್ಯ ಬಲದ ರಾಜ್ಯಸಭೆ ಇನ್ನೂರ ಇಪ್ಪತ್ತಾರು ಆಗಿದೆ ಈಗ ಅವರೆಲ್ಲ ಯಾರ್ಯಾರು ಮುಗಿತಲ್ಲ ನಿವೃತ್ತಿ ಆದ ಕಾರಣಕ್ಕೆ ರಾಜ್ಯಸಭೆ ಒಟ್ಟು ಹತ್ತೊಂಬತ್ತು ಸ್ಥಾನಗಳೀಗ ಖಾಲಿ ಇದೆ ಸದ್ಯ ಎನ್ ಡಿ ಎ ಸದಸ್ಯರ ಸಂಖ್ಯೆ ನೂರ ಒಂದು ಬಿಲ್ ಪಾಸ್ ಮಾಡಲು ನೂರ ಹದಿಮೂರು ಜನ ಬೇಕು ಅವ್ರಿಗೆ ಇಲ್ದಿದ್ರೆ ಸದನದಲ್ಲಿ ಯಾವುದೇ ಬಿಲ್ ಪಾಸ್ ಆಗಲ್ಲ ಇನ್ನೂರ ನಲವತ್ತೈದು ಅಂತಂದರೆ ನೂರ ಇಪ್ಪತ್ತಾರು ಸದಸ್ಯ ಬಲ ಓವರ್ ಆಲ್ ಇರಬೇಕಾಗತ್ತೆ ಅವ್ರ ಹತ್ರ ಅಷ್ಟು ಜನ ಇಲ್ಲ ಈಗ ನೂರ ಒಂದು ಈ ಬಲ ಬಲ ಎಷ್ಟು ಅಂತ ನೋಡೋದಾದರೆ ಎನ್ ಡಿ ಎ ಮೈತ್ರಿಕೂಟದ ಒಟ್ಟು ಸದಸ್ಯರ ಸಂಖ್ಯೆ ಈಗ ನೂರ ಹತ್ತಿದೆ ಅದರಲ್ಲಿ ಆರು ಜನ ಬಿ ಜೆ ಪಿ ಜೆ ಡಿ ಯು ನಾಲ್ಕು ಎನ್ ಸಿ ಪಿ ಎರಡು ಜೆ ಡಿ ಎಸ್ ಒಂದು ನಾಮನಿರ್ದೇಶನ ಕೊಟ್ಟ ಎನ್ ಡಿ ಎ ಸದಸ್ಯರು ಸುಧಾಮೂರ್ತಿಯವರು ಕೂಡ ನಾಮನಿರ್ದೇಶನಗೊಂಡಿರುತ್ತೆ ರಾಜ್ಯಸಭೆಗೆ ಸೊ ಹಾಗೆ ಒಂದು ಏಳು ಜನ ಅಲ್ಲಿದ್ದಾರೆ ಇನ್ನು ಇಂಡಿಯಾ ಮೈತ್ರಿಕೂಟದ ಬಲಬಲ ಹೇಗಿದೆ ಅಂದರೆ ಎಂಬತ್ತೇಳು ಜನ ಇದ್ದಾರೆ ಅವರು ಹಂಗನ್ಬಿಟ್ಟು ಅವ್ರಿಗೇನು ಮೆಜಾರಿಟಿ ಏನಿಲ್ಲ ಕಾಂಗ್ರೆಸ್ ಇಪ್ಪತ್ತಾರು ತೃಣಮೂಲ ಕಾಂಗ್ರೆಸ್ ಹದಿಮೂರು ಆಮ್ ಆದ್ಮಿ ಹತ್ತು ಡಿ ಎಂ ಕೆ ಹತ್ತು ಲೆಫ್ಟ್ ಪಾರ್ಟಿ ಸಾರು ಸಿ ಪಿ ಐ ಎರಡು ಆರ್ ಜೆ ಡಿ ಐದು ಸಿ ಪಿ ಎಮ್ ನಾಲ್ಕು ಸಿ ಪಿ ಐ ಎರಡು ಆರ್ ಜೆ ಡಿ ಐದು ಸಮಾಜವಾದಿ ಪಕ್ಷ ನಾಲ್ಕು ಜೆ ಎಮ್ ಎಮ್ ಮೂರು ಎನ್ ಸಿ ಪಿ ಶರದ್ ಪವರ್ ಪಾರ್ಟಿ ಎರಡು ಶಿವಸೇನಾ ಉದ್ಧವ್ ಠಾಕ್ರೆ ಎರಡು ಮುಸ್ಲಿಂ ಲೀಗ್ ಎರಡು ಎ ಜಿ ಎಮ್ ಒಂದು ಕೆ ಸಿ ಎಮ್ ಒಂದು ಎಮ್ ಡಿ ಎಮ್ ಕೆ ಒಂದು ಇಂಡಿಪೆಂಡೆಂಟ್ ಒಂದಿದ್ದಾರೆ ಇನ್ನು ತಟಸ್ವವಾಗಿರೋರಿದ್ದಾರೆ ಇವರೇ ಡಿಸೈಡಿಂಗ್ ಫ್ಯಾಕ್ಟ್ರು ನೂರಿಪ್ಪತ್ತಾರು ಆಗಬೇಕು ಅಂದರೆ ಟು ಫಾರ್ಟಿ ಫೈವ್ನಲ್ಲಿ ಈ ಇಪ್ಪತ್ತೊಂಬತ್ತು ಜನ ಬಹಳ ಇಂಪಾರ್ಟೆಂಟು ಅದರಲ್ಲಿ ವೈ ಎಸ್ ಆರ್ ಸಿ ಪಿ ಹನ್ನೊಂದು ಅದನ್ನೇ ಜಗನ್ ಹೇಳ್ತಾರೆ ನಾವು ವಿಧಾನಸಭೆ ಸೋತಿರಬಹುದು ಆದರೆ ರಾಜ್ಯಸಭೆಯಲ್ಲಿ ನಾವು ಇಲ್ಲದೆ ನೀವೇನೂ ಮಾಡೋಕ್ಕಾಗಲ್ಲ ಅಂತ ಜಗನ್ ಮಾತಾಡಿದರು ನರೇಂದ್ರ ಮೋದಿ ಅವ್ರಿಗೆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದರು ವೈ ಎಸ್ ಆರ್ ಸಿ ಪಿ ಹನ್ನೊಂದು ಜನ ರಾಜ್ಯಸಭಾ ಸದಸ್ಯರು ಅವ್ರದ್ದು ಇನ್ನೂ ರಿಟೈರ್ಡ್ ಆಗೋ ಟೈಮ್ ಇದೆ ಅಂಡ್ ಬಿಜು ಜನತಾದಳ ಬಿ ಜೆ ಡಿ ಒಂಬತ್ತು ಅವ್ರನ್ನ ಸೋಲ್ಸಿ ಒಡಿಶಾದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಬಿ ಜೆ ಪಿ ಅವರು ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಅದು ಕೂಡ ಒಂದು ಲೆಕ್ಕಾಚಾರ ಇದುವರೆಗೂ ಅವರು ಸಪೋರ್ಟ್ ಮಾಡ್ತಾ ಬಂದರು ಕಳೆದ ಹತ್ತು ವರ್ಷದಿಂದ ಬಿಜು ದಳ ಬಿಜೆಪಿಗೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಸಪೋರ್ಟ್ ಮಾಡಿದರು ಈಗ ಅವರು ಅಧಿಕೃತ ವಿರೋಧ ಪಕ್ಷವಾಗಿ ಒಡಿಶಾದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಬಿ ಆರ್ ಎಸ್ ನಾಲ್ಕು ಜನ ಇದ್ದಾರೆ ಅವರು ಇವ್ರಿಗೆ ಸಪೋರ್ಟ್ ಮಾಡ್ಬೋದು ಬಿಜೆಪಿಗೆ ಬಿಕಾಸ್ ಆಫ್ ಕಾಂಗ್ರೆಸ್ ಕಾರಣಕ್ಕೆ ಎ ಎ ಡಿ ಎಮ್ ಕೆ ಅನ್ಅಫಿಷಿಯಲ್ ಲೀಡರು ಮೋದಿನೇ ಬಟ್ ಸ್ಪ್ಲಿಟ್ ಆಗಿದೆ ಅಣ್ಣಾಮಲೈ ಕಾರಣಕ್ಕೆ ಅವ್ರದ್ದು ಮೂರಿದೆ ಅದು ಈ ಕಡೆಗೆ ಬರ್ಬೋದು ಬಿ ಆರ್ ಎಸ್ನ ನಾಲ್ಕು ಎ ಡಿ ಎಮ್ ಕೆಯ ಮೂರು ಏಳು ಜನ ಇತ್ಲ ಕಡೆ ಬರ್ಬೋದು ಬಿ ಎಸ್ ಪಿ ಒಂದಿದೆ ಅವರು ಕಾಂಗ್ರೆಸ್ ಎಗನಿಸ್ಟ್ ರಾಜಕಾರಣ ಮಾಡ್ತಾರೆ ಅದು ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ಎಮ್ ಎನ್ ಎಫ್ ಒಂದಿದೆ ಸೊ ಇಲ್ಲಿ ಬಿಜೆಡಿ ಮತ್ತು ಆರ್ ಸಿ ಪಿ ವಿರುದ್ಧವಾಗಿ ಕೆಲಸ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಆ ಆರ್ ಸಿ ಪಿಯ ರಾಜ್ಯಸಭಾ ಮೆಂಬರ್ಗಳನ್ನ ಐಜಾಕ್ ಮಾಡೋದು ಮೋದಿ ಗೊತ್ತಿದೆ ಯಾಕಂದ್ರೆ ಈ ಹಿಂದೆ ಅದೇ ಕೆಲಸ ಮಾಡಿದ್ದು ಅಮಿತ್ ಶಾ ಇವರೆಲ್ಲ ಐಜಾಕ್ ಮಾಡೋ ಕೆಲಸನೇ ರಾಜ್ಯಸಭೆಯಲ್ಲಿ ರಾಜೀನಾಮೆ ಕೊಡಿಸೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸಿ ಕೆ ರಾಮ ಅವರು ನನಗೆ ರಾಜೀನಾಮೆ ಕೊಡಿಸಿದ್ರು ಅದೆಲ್ಲ ಕಲೆ ಕರಗತ್ತ ಮಾಡ್ಕೊಂಡವ್ರೆ ಬಟ್ ಏನಾಗುತ್ತೆ ಯಾಕೆಂದರೆ ವೈ ಎಸ್ ಆರ್ ಸಿ ಪಿ ಅವರು ರಾಜೀನಾಮೆ ಕೊಡಿಸಿದ್ರೆ ಎಲೆಕ್ಷನ್ ಆಗುತ್ತೆ ಆ ಟಿ ಡಿ ಪಿ ಪಿ ಬಿಜೆಪಿಯವ್ರಿಗೆ ಗೆಲ್ಲೋದು ಸೊ ಆ ಮೈಂಡ್ ಗೇಮನ್ನು ಮಾಡ್ತಾರೆ ಆದರೆ ಸದ್ಯಕ್ಕೇನು ಮಸೂದೆ ಪಾಸಾಗಬೇಕು ಅಂದರೆ ಅವ್ರು ಯಾರನ್ನೋ ಕರ್ಕಂಡು ಸಪೋರ್ಟ್ ತಗೊಂಡೇ ಮಾಡಬೇಕಾಗತ್ತೆ ಸೊ ಬಿಲ್ ಪಾಸ್ ಆಗುವ ಉದ್ದೇಶದಿಂದ ಈ ಮೈತ್ರಿ ಸಾಧ್ಯತೆ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ ವೈ ಎಸ್ ಆರ್ ಸಿ ಪಿ ಬಿ ಆರ್ ಎಸ್ ಪಕ್ಷದ ಸದಸ್ಯರಿಂದ ಬೆಂಬಲ ಸಾಧ್ಯತೆ ಯಾಕಂದರೆ ಅವ್ರಿಗೇನು ನಾವಿವ್ರ ಸಪೋರ್ಟ್ ಮಾಡ್ತೀವಿ ಅಂದರೆ ಅವ್ರನ್ನ ರಾಜೀನಾಮೆ ಕೊಡ್ಸೋರು ವೈ ಎಸ್ ಆರ್ ಸಿ ಪಿ ಅವ್ರನ್ನ ಎಲೆಕ್ಷನ್ ಆದಾಗ ಮತ್ತೆ ಅವರು ಟಿ ಡಿ ಪಿಯಿಂದನೋ ಬಿ ಜೆ ಪಿಯಿಂದನೋ ಶಿವಸೇನೆಯಿಂದನೋ ಆಯ್ಕೆ ಆಗ್ತಾರೆ ಅದು ಸಾಧ್ಯತೆ ಇದೆ ಇನ್ನು ಬಿ ಆರ್ ಎಸ್ಗೆ ಏನು ಭಯ ನಮ್ಮವರೆಲ್ಲರೂ ಕಾಂಗ್ರೆಸ್ ಅವ್ರು ತುಂಬ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಸಪೋರ್ಟ್ ಮಾಡ್ಬೋದು ಅಂತ ಇನ್ನು ಉಳಿದವ್ರು ಇಬ್ಬರು ಏನು ಇಪ್ಪತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಏಳು ಸ್ಥಾನಗಳಿಗೆ ಸಾಧ್ಯತೆ ಇದೆ ಏನು ಹತ್ತೊಂಬತ್ತಿನ ಖಾಲಿ ಇದೆ ಅಲ್ಲಿ ಏಳು ಗೆಲ್ಬೋದು ಅನ್ನೋ ಲೆಕ್ಕಾಚಾರಗಳಿದೆ ಹಾಗಾಗಿ ಒಂದಷ್ಟು ಮೈಂಡ್ ಗೇಮ್ ಇನ್ನು ಇನ್ನು ಅದನ್ನು ಇಪ್ಪತ್ತಾರು ಸ್ಥಾನಗಳನ್ನ ಏನು ಗೇನ್ ಮಾಡ್ಕೋಬೇಕಲ್ಲ ಆ ಇಪ್ಪತ್ತಾರಲ್ಲಿ ಬಿ ಆರ್ ಎಸ್ ಮತ್ತು ಏನು ಆರ್ ಸಿ ಪಿ ಇವರಿಬ್ಬರಿಂದಾನೆ ಇಪ್ಪತ್ತಾಗತ್ತೆ ಸೊ ಅವರಿಬ್ಬರೂ ಬ್ಯಾಲೆನ್ಸ್ ಮಾಡೋ ಕಲೆ ಅವ್ರಿಗೆ ಮೋದಿ ಅವ್ರಿಗಿದೆ ಅಲ್ಲ ಬಿ ಜೆ ಡಿ ಒಂಬತ್ತಿದೆ ಬಿ ಆರ್ ಎಸ್ ನಾಲ್ಕಿದೆ ಸೊ ಹಾಗಾಗಿ ನೋಡ್ಬೇಕು ಏನು ಮಾಡ್ತಾರೆ ಅಂತ ವಿಜಯ್ ಸರ್ ಎಸ್ ಸರ್ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ತಡೆಯೋರು ಯಾರೂ ಇರಲಿಲ್ಲ ಹೌದು ಲೋಕಸಭೆಯಲ್ಲಿ ಮೆಜಾರಿಟಿ ಶಾರ್ಟೇಜ್ ಬಂತು ಬಿಜೆಪಿಗೆ ಎನ್ ಡಿ ಎ ಸರ್ಕಾರ ಇದೆ ರಾಜ್ಯಸಭೆಯಲ್ಲಿ ಎನ್ ಡಿ ಎನೂ ಸಾಧ್ಯ ಇಲ್ಲ ಎಸ್ ಸರ್ ನಿಮ್ಮ ಒಪಿನಿಯನ್ ಏನಿಲ್ಲ ಬರ್ತಾ ಬರ್ತಾ ಅವರ ಪರ್ಫಾರ್ಮೆನ್ಸ್ ಎಲ್ಲ ಕುಗ್ಗೋಗ್ತಾ ಇದೆ ಅಂತ ಅಂದ್ರೆ ಲೋಕಸಭಾ ಚುನಾವಣೆ ಮುಂಚೆನೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ಮಾತುಗಳು ಬರ್ತಾ ಇದ್ವು ಈ ಸರಿ ಹಾಗೆ ಹೀಗೆ ಅಂತೇಳಿ ಅಂದ್ರೆ ಆಡಳಿತಾರ ಪಕ್ಷ ಇದ್ರು ಕೂಡ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಎಲೆಕ್ಷನ್ ರಿಸಲ್ಟ್ ನಾವು ನೋಡಿದ್ವಿ ಸೊ ಅದಾದ ನಂತರ ರಾಜ್ಯಸಭೆಯಲ್ಲೂ ಹೀಗಾಗ್ಬಹುದಾ ಅಂತ ಯಾರು ಲೆಕ್ಕಾಚಾರ ಹಾಕಿರ್ಲಿಲ್ಲ ಈಗ ನೋಡಿದ್ರೆ ಜಗನ್ ಅವರ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು ಅಂತ ನೀವು ಹೇಳಿದ್ರಿ ಬಹುಶಃ ಬಿಜೆಪಿಗೆ ಮತ್ತೆ ಹಳೆ ದೋಸ್ತುಗಳು ಜಗನ್ ಹೇಳಿದಾರೆ ನಮ್ಮ ರಾಜ್ಯ ಹಳೆ ದೋಸ್ತಿ ಅಂದ್ರೆ ಸಪೋರ್ಟ್ ಮಾಡ್ತಿರ್ಬೋದು ಜಗನ್ ಜಾಸ್ತಿ ಎಗ್ರಾಡಿದ್ರೆ ಏನು ಏನೂ ಮಾಡಲ್ಲ ಇವರು ಹನ್ನೊಂದ್ ಜನನ ರಾಜೀನಾಮೆ ಕೊಡ್ಸ್ತಾರ ಕೊಡ್ಸ್ಬಿಟ್ಟು ಹನ್ನೊಂದರಲ್ಲಿ ಒಂದು ಏಳು ಜನ ಟಿ ಡಿ ಪಿ ಯಿಂದ ಒಂದಿಬ್ರು ಬಿಜೆಪಿ ಒಂದು ಇಬ್ರು ಜನಸೇನೆಯಿಂದ ಆಯ್ಕೆ ಆಗತರ ಮಾಡ್ಕೊತಾರೆ ಅಷ್ಟೇ ಆ ತಲೆ ಓಡ್ಸೋಕೆ ಕೆಲಸ ಮಾಡ್ತಾರೆ ಏನಂತ ಈಗ ಹನ್ನೊಂದ್ ಜನ ಗಟ್ಟಿಯಾಗಿರ್ತದೆ ಆಗಿರ್ತದೆ ಇದರ ನೋಡ್ಬೇಕಲ್ಲ ಅವನ ಹೌದು ನೋಡ್ರಪ್ಪ ನೀವು ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಟಿಕೆಟ್ ಕೊಡ್ತೀವಿ ಅಂತ ಏನೋ ಹೇಳ್ಕೊಂಡು ಏನೋ ಮಾಡಿದ್ರೆ ಹೇಳಕ್ಕಾಗಲ್ಲ ಹಂಗೆ ಎಲ್ಲಾರನೂ ಕ್ಯಾಚ್ ಹಾಕೊಳ್ಳೋದು ಆಂಧ್ರದಲ್ಲಿ ಆತರ ರಾಜಕಾರಣ ಆಗ್ಬೋದು ಕಾಂಗ್ರೆಸ್ ಜನ ಇದಾರಲ್ಲ ಅವ್ರದ್ದು ಅದೇ ಸಹಜವಾದ ಲೆಕ್ಕಾಚಾರ ನನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಇನ್ ಬಿ ಜೆ ಡಿ ಅವ್ರ್ ಗೊತ್ತಲ್ಲ ಹೆಂಗಿದ್ರು ನಾವೇ ಅಧಿಕಾರದಲ್ಲಿ ಇರೋದು ನಿಮ್ಮನ್ನ ರಿಪೀಟ್ ಮಾಡ್ತೀವಿ ಬಂದ್ರಪ್ಪ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬರ್ತಾರೆ ಅಥವಾ ಸಪೋರ್ಟ್ ಮಾಡ್ತಾರೆ ಬಟ್ ನಾನನ್ಕಂಡಂಗೆ ಅಂದ್ರೆ ಲೈಕ್ ಒಂದು ಗೆಸ್ಸು ಚರ್ಚೆ ಇದೆಯಲ್ಲ ಆ ಬಿಲ್ ಪಾಸ್ ಆಗಕ್ಕೆ ಸಮಸ್ಯೆ ಆಗದಂಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಎನ್ ಡಿ ಇದೆ ಅಂತ ಬಟ್ ಗೊತ್ತಿಲ್ಲ ಕಾಂಗ್ರೆಸ್ ಅವರು ಇವ್ರನ್ನ ಕರ್ಕೊಂಡು ಏನಿದೆ ಅಲ್ಲಿ ಬಿಲ್ ತಡದೇನ್ ಮಾಡೋದಿದೆ ಇವ್ರು ಏನಿದೆ ಅದಕ್ಕೆ ಈಗ ಎಲ್ಲ ಕೂಡ ತಟಸ್ಥ ಆಗಿದ್ದಾರೆ ಈಗ ಅವ್ರು ಇವ್ರ ಏನಾರ ಇವ್ರನ್ನ ಕೈ ಹಾಕಕ್ ಬಂದ್ರೆ ಮತ್ತಷ್ಟು ಕಲ್ಸ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅವರು ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೂ ಆರ್ ಜೆಡಿಯ ಲಾಲು ಪ್ರಸಾದ್ ಯಾದವ್ ಅಖಿಲೇಶ್ ಸಿಂಗ್ ಯಾದವ್ ಸಮಾಜವಾದಿ ಪಕ್ಷದ ಅಖಿಲೇಶ್ ಸಿಂಗ್ ಯಾದವ್ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೇಳ್ತಾರೆ ಬಿದೋಗುತ್ತೆ ಬಿದೋಗುತ್ತೆ ಮೋದಿ ಸರ್ಕಾರ ಬಿದೋಗುತ್ತೆ ಅಂತ ಗೊತ್ತಿಲ್ಲ ನೂರ ಮೂವತ್ತೈದು ಸ್ಥಾನ ಇರೋ ಕಾಂಗ್ರೆಸ್ ಸರ್ಕಾರನ ಬೀಳುತ್ತೆ ಅಂತ ಬಿಜೆಪಿ ಅವರು ರಾಜ್ಯದಲ್ಲಿ ಹೇಳ್ಬೇಕಾರೆ ಅವರು ಬಹುಮತ ಇಲ್ಲದ ಬಿಜೆಪಿ ಬಹುಮತ ಇರುವ ಎನ್ ಡಿ ಎ ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರಲ್ಲಿ ಏನ್ ತಪ್ಪೇನಿಲ್ಲ ಹೇಳ್ಬೋದು ಸ್ವತಂತ್ರ ಹೇಳೋಕೇನು ಆಗತ್ತಾನೆ ಇಂಪಾರ್ಟೆಂಟ್ ತಾವೇನ್ ಹೇಳ್ತೀರಿ ರಾಜ್ಯಸಭೆಯಲ್ಲಿ ಬಹುಮತವನ್ನು ಪಡೆದುಕೊಳ್ಳುವಲ್ಲಿ ವೈಎಸ್ಆರ್ ಸಿ ಪಿ ಬಿಆರ್ಎಸ್ ಬಿಜೆಡಿ ಜೊತೆ ಒಪ್ಪಂದವನ್ನ ಬಿಜೆಪಿ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದ್ಯಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ